ತಿಳ್ಕೊಂಡಿದ್ದೀರಿ. ಈಗ ಎರಡನೇ ಪಾಠವಾದಂತಹ ನೀರು ಕೊಡದ ನಾಡಿನಲ್ಲಿ ಅನ್ನುವಂತಹ ಪಾಠದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲೇದಾಗಿ ಈ ನೀರು ಕೊಡದ ನಾಡಿನಲ್ಲಿ ಅನ್ನುವಂತಹ ಪಾಠವನ್ನ ನೇಮಿಸಿದ ಅಂತಕ್ಕಂಥ ಕೃತಿಕಾರರು ಅಥವಾ ಲೇಖಕರು ಬರೆದಿದ್ದಾರೆ ಅನ್ನುವಂಥದ್ದು, ಆ ಲೇಖಕರ ಪರಿಚಯವನ್ನ ಇವತ್ತು ನಾವಲ್ಲಿ ಮಾಡ್ಕೊಳ್ಳೋಣ ಅನ್ನುವಂಥದ್ದು. ಈ ಕೃತಿಕಾರ ಪರಿಚಯ ಮಾಡ್ಕೊಳ್ಳೋದಾದ್ರೆ ಇವರ ಹೆಸರನ್ನು ನೋಡಿದ್ರೆ ಪುರುಷ ಸೂಚಕ ಪದ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರಿಂದ ಇವರು ಲೇಖಕಿ ಶ್ರೀಮತಿ ನೇಮಿಚಂದ್ರ ಅನ್ನುವಂಥದ್ದು. ಇವರು ಜನನ ಎಲ್ಲಿ ಆಯ್ತಂತಂದ್ರೆ ಚಿತ್ರದುರ್ಗದಲ್ಲಿ ಜುಲೈ 16, 1959 ಇವರು ಜನಿಸಿದ್ದಾರೆ. ಇವರ ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿ ತಿಮ್ಮಕ್ಕ. ಇವರು ಅಂದ್ರೆ ಶ್ರೀಮತಿ ನೇಮಿಚಂದ್ರ ಅವರು BSc ಮತ್ತು MS ಪದವಿಯನ್ನ ಪಡೆದಿದ್ದಾರೆ ಅನ್ನುವಂಥದ್ದು. ಇವರು ಪ್ರಸ್ತುತ ಈಗ ಬೆಂಗಳೂರಿನ HAL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. HAL ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅನ್ನುವಂಥದ್ದು. ಇವರು ಅನೇಕ ಕೃತಿಗಳನ್ನ ಕಾದಂಬರಿಗಳನ್ನ ಬರೆದಿದ್ದಾರೆ. ಅದರಲ್ಲಿ ಮೊದಲನೇ ಕಾದಂಬರಿ ಯಾವುದಂತಂದ್ರೆ ಯಾರ ವಶಯ ಅನ್ನುವಂಥದ್ದು. ಇವರು ಅನೇಕ ಕಥೆಗಳನ್ನು ಬರೆದಿದ್ದಾರೆ. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು ಅನ್ನುವಂಥ ಕಥೆಗಳನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿದ್ದಾರೆ ಅನ್ನುವಂಥದ್ದು. ಇವರು ಪ್ರವಾಸ ಕಥೆಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಒಂದು ಕನಸಿನ ಪಯಣ, ಬರುವಿನ ಪವಿತ್ರ ತಳವೇ. ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿವೆ. ಅದರಲ್ಲಿ ಪ್ರಮುಖವಾದವುಗಳೆಂದರೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ನೃಪತುಂಗ ಮತ್ತು ಅತಿಮಬ್ಬೆ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಅಥವಾ ಸಂದಿವೆ ಅನ್ನುವಂಥದ್ದು. ಈ ರೀತಿಯಾಗಿ ಈ ಒಂದು ನೀರು ಕೊಡದ ನಾಡಿನಲ್ಲಿ ಲೇಖಕಿಯಾದಂಥ ಶ್ರೀಮತಿ ನೇಮಿಚಂದ್ರ ಇವರ ಸಂಕ್ಷಿಪ್ತ ಪರಿಚಯ. ಈಗ ನಾವು ನೇರವಾಗಿ ಪಾಠಕ್ಕೆ ಹೋಗೋಣ ಅನ್ನುವಂಥದ್ದು. ಈ ಪಾಠಕ್ಕೆ ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಈ ನೀರು ಕೊಡದ ನಾಡಿನಲ್ಲಿ ಅನ್ನುವಂಥ ಪಾಠದಲ್ಲಿ ಏನಿದೆ ಅನ್ನುವಂಥದ್ದನ್ನ ಸ್ವಲ್ಪ ನಾವು ಮನದಲ್ಲಿ ಕಲ್ಪನೆ ಮಾಡ್ಕೊಳ್ಳೋದಾದ್ರೆ ಏನಿರಬಹುದು ಅನ್ನುವಂಥದ್ದನ್ನ ಕಲ್ಪನೆ ಮಾಡ್ಕೊಳ್ಳೋದ್ರೆ ಏನಿರ್ಬೋದು ಹೇಳ್ರಿ? ಹೌದು, ನಿಮ್ಮ ಕಲ್ಪನೆ ಸರಿ. ನೀರು ಕೊಡದ ನಾಡಿನಲ್ಲಿ ಅಂತಂದ್ರ ನಮ್ಮ ದೇಶ ಮತ್ತು ಇತರ ದೇಶಗಳ ಬಗ್ಗೆ ಇರುವಂತಹದ್ದು. ನಮ್ಮ ದೇಶ ಭಾರತ ದೇಶ, ನಮ್ಮ ಭಾರತ ದೇಶ ಸಂಸ್ಕೃತಿ ಮತ್ತು ಸಂಪ್ರದಾಯಕ್ಕೆ ಹೆಸರುವಾಸಿ ಅನ್ನುವಂಥದ್ದು. ಆದರೆ ಬೇರೆ ನಾಡುಗಳಲ್ಲಿ ಅಂದ್ರೆ ಒಂದೇ ವಾರದಲ್ಲಿ ಹೇಳಿದ್ದೀನಿ, ಪ್ರಸ್ತುತ ಈ ಜಾಗತೀಕರಣ ಸಂದರ್ಭದಲ್ಲಿ ಮುಖ್ಯವಾಗಿ ಏನು ಬೇಕಂದ್ರೆ ನಮ್ಮ ಭಾರತ ಪ್ರತಿಯೊಂದು ವ್ಯಕ್ತಿ ಏನು ಬೇಕಂದ್ರೆ ನೀರು, ಬೆಳಕು, ಗಾಳಿ ಮತ್ತು ಆಹಾರ, ಇವು ಬಹಳ ಮುಖ್ಯವಾದಂತಹ ಅತ್ಯವಶ್ಯಕವಾದಂತಹ ವಸ್ತುಗಳು. ಇದೇ ರೀತಿ ಹೋದ್ರೆ ಮನುಷ್ಯನಿಗೆ ಎಷ್ಟು ಕಷ್ಟ ಆಗ್ತದೆ ಅನ್ನುವಂಥದ್ದು. ಆದ್ರೆ ಈ ಜಾಗತೀಕರಣದ ಸಂದರ್ಭದಲ್ಲಿ ಮನುಷ್ಯನಿಗೆ ಯಾವ ರೀತಿಯಲ್ಲಿ ದೊರಕ್ತಾ ಇವೆ ಅಥವಾ ಇಲ್ಲ ಅನ್ನೋದನ್ನ ಇದರ ಬಗ್ಗೆ ಇವರು ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಓದ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಸರಿಯಾಗಿ ಓದಿದ್ದನ್ನ ವಿವರಣೆ ಮಾಡಿದ್ದನ್ನ ಸರಿಯಾಗಿ ಅರ್ಥೈಸಿಕೊಂಡು ಅದನ್ನ ತಿಳಿಯುವಲ್ಲಿ ನೀವು ಪ್ರಯತ್ನ ಮಾಡ್ಬೇಕನ್ನುವಂಥದ್ದು. ಅಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ಮಾನವೀಯ ಮೌಲ್ಯಗಳು ಬಹಳ ಪ್ರಮುಖವಾದದ್ದು ಅನ್ನುವಂಥದ್ದು. ಮಾನವೀಯ ಮೌಲ್ಯಗಳು ಅಂದ್ರೆ ಮನುಷ್ಯನಿಗೆ ಬೇಕಾಗಿರೋದು ಮಾನವೀಯ ಮೌಲ್ಯಗಳು ಅನ್ನುವಂಥದ್ದು. ಈಗ ಪಾಠವನ್ನು ಪ್ರಾರಂಭ ಮಾಡೋಣ. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಎಂಬುದು ನನ್ನ ಇಲ್ಲಿವರೆಗಿನ ಅನುಭವ. 2 ವಾರ ಕಳೆದಿದೆ, ಊರೂರು ಅಲ್ಲದ್ದಾಯಿತು. ದಿನವೂ ಅಸಾಧ್ಯ ಬಾಯಾರಿಕೆ, ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ, ಕುಡಿಯಲು ನೀರು ಸಿಗದು. ಭಾರತದಿಂದ ಹೊರಗೆ ಕಾಲಿಟ್ಟರೆ ಅಂದ್ರೆ ನಮ್ಮ ಭಾರತ ದೇಶವನ್ನು ಬಿಟ್ಟು, ಅಂದ್ರೆ ಭಾರತ ದೇಶದಿಂದ ಹೊರಗೆ ಕಾಲಿಟ್ಟರೆ ಅಂದ್ರೆ ವಿದೇಶ ಅಂತ ಅರ್ಥ ಆಗುತ್ತೆ ನಮಗೆ. ವಿದೇಶ ಅನ್ನೋದು ಅರ್ಥ ಆಗುತ್ತೆ ಅಂದ್ರೆ ಬೇರೆ ದೇಶಗಳಲ್ಲಿ ಉಳಿದೆಲ್ಲ ಒಂದೇ ಆಗದಲ್ಲಿ ಇರ್ತಾರೆ. ನೀರು ಕೊಡದ ನಾಡುಗಳು ನಮ್ಮ ಭಾರತ ದೇಶ ಬಿಟ್ಟೆ ಉಳಿದೆಲ್ಲ ನಾಡುಗಳು ನೀರು ಕೊಡದ ನಾಡುಗಳು ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ. ಅವರ ಒಂದು ಅನುಭವ ಆಗಿತ್ತು ಅನ್ನುವಂಥದ್ದು. 2 ವಾರ ಕಳೆದಿದೆ, 2 ವಾರ ದಿವಸ, 15 ದಿವಸ. ಊರೂರು ಅಲ್ಲೇತಾಯಿ, ಇಡೀ ಊರನ್ನ ಅಲ್ಲಾಡ್ಬಿಟ್ಟಿದ್ದಾರೆ. ದಿನವೂ ಅಸಾಧ್ಯ ಬಾಯಾರಿಕೆ, ಬಾಯಾರಿಕೆ ಆದಾಗ ನೀರು ಅವಶ್ಯ ಅನ್ನುವಂಥದ್ದು. ಆದರೆ ಅಲ್ಲಿ ವಿದೇಶಗಳಲ್ಲಿ ಏನ್ ಕೊಡ್ತಾರಪ್ಪ ಅಂತಂದ್ರೆ ಕೋಲ, ಬಾಟಲಿಯಲ್ಲಿ ಸಿಗ್ತಕ್ಕಂಥ ಕೋಲ, ಫ್ರೆಂಚ್ ವೈನ್, ಬಿಯರ್ ಬಾಟಲಿಯಲ್ಲಿನ ಹಣ್ಣಿನ ರಸ ಧಾರಾಳವಾಗಿ ಬರ್ತದೆ ಅಲ್ಲಿ. ನಮ್ಮ ಭಾರತ ದೇಶದಲ್ಲಿ ಹೇಗೆ ನೀರು ಧಾರಾಳವಾಗಿ ಸಿಗ್ತದೋ
ಕೆಲಸ ಧಾರಾಳವಾಗಿ ಸಿಗ್ತದೆ ಅನ್ನುವಂಥದ್ದನ್ನ, ಆದರೆ ಕುಡಿಯಲು ಮಾತ್ರ ನೀರು ಸಿಗೋದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಶ್ರೀಮತಿ ರೇಮಚಂದ್ರ ಅವರು ಈ ಪಾಠದ ಮೂಲಕದಲ್ಲಿ ನಮಗೆ ತಿಳಿಸಿ ಕೊಡ್ತಾರೆ ಅನ್ನುವಂಥದ್ದು. ಮುಂದಿನ ಪ್ಯಾರದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಯುರೋಪಿಯನ್ನಲ್ಲಾಗಲಿ ಅಲ್ಲಿ ಅಮೆರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ, ಹಿಂದೆ ಇತ್ತೇನೋ ಈಗಂತೂ ಇಲ್ಲ. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟ್ಟೆಯಾಗಿ ನಿಮಗೆ ಖಂಡಿತ ಸಿಗದು. ನಮ್ಮಲ್ಲಿ ಎಂತೆ ರೈಲು ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುವುದಿಲ್ಲ. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೊಕ್ಕು ನೀರು ಮಾತ್ರ ಕುಡಿದು ಬರಬಹುದಾದ ಸವಲತ್ತು ಇಲ್ಲಿಲ್ಲ. ನೋಡ್ರಿ, ಇಲ್ಲಿ ಯುರೋಪಿನಲ್ಲಾಗಲಿ ಅಂದರೆ ಅವರು ಯುರೋಪ್ ದೇಶಗಳಲ್ಲಿದ್ದಾರೆ ಅನ್ನುವಂಥದ್ದು, ಅಲ್ಲಿ ಅಮೆರಿಕದಲ್ಲಾಗಲಿ, ಅಮೆರಿಕದಲ್ಲಾಗಿರ್ಬೋದು ಅಥವಾ ಯುರೋಪಿನ ಅನೇಕ ರಾಷ್ಟ್ರಗಳಲ್ಲಾಗಿರ್ಬೋದು ನೀರು ಕೊಡ್ತಕ್ಕಂಥ ಸಂಪ್ರದಾಯ ಅಲ್ಲಿಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ ಯಾರ್ಯಾವ ಅತಿಥಿಗಳು ಬರಲಿ, ಪರಿಚಿತರು ಬರಲಿ, ಅಪರಿಚಿತರು ಬರಲಿ, ಅವರಿಗೆ ಮೊದಲು ಬಂದು ಕೂಡಲೇ ಅವರಿಗೊಂದು ಲೋಟ ನೀರನ್ನು ಕೊಡುವಂಥ ಸಂಪ್ರದಾಯ ಪದ್ಧತಿ ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಇದೆ ಇದೆ ಅನ್ನುವಂಥದ್ದು. ಆದರೆ ಅವರು ಆ ದೇಶದಲ್ಲಿ ಹಿಂದೆ ಇತ್ತೇನೋ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ, ಇತ್ತೇನೋ ಅನ್ನೋದು ಸಂಶಯವನ್ನು ವ್ಯಕ್ತಪಡಿಸ್ತಾರೆ ಅವರು, ಇತ್ತೇನೋ ಈಗಂತೂ ಇಲ್ಲ ಅನ್ನೋದನ್ನ ಬಹಳ ನಿಖರವಾಗಿ ಹೇಳ್ತಾರೆ ಅನ್ನುವಂಥದ್ದು. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟ್ಟೆಯಾಗಿ ಖಂಡಿತ ಸಿಗೋದು. ಪುಕ್ಕಟ್ಟೆ ಅನ್ನುವ ಪದ ಸ್ವಲ್ಪ ನಿಮಗೆ ನೆನಪಿ, ಪುಕ್ಕಟ್ಟೆ ಪುಕ್ಕಟ್ಟೆ ಅಂತಂದ್ರ ಕಡಿಮೆ ಉಚಿತ, ಪುಕ್ಕಟ್ಟೆ ಅಂದ್ರ ಉಚಿತ, ಪುಕ್ಕಟ್ಟೆ ಅಂದ್ರ ಉಚಿತ ಅನ್ನುವಂಥದ್ದು ಅರ್ಥವನ್ನು ನಾವು ಇಲ್ಲಿ ಹೇಳ್ಬೋದು ಅನ್ನುವಂಥದ್ದು. ಉಚಿತವಾಗಿ ನಿಮಗೆ ಖಂಡಿತ ಸಿಗಲ್ಲ ಅಂದ್ರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ದೇಶಗಳಲ್ಲಿ ನಮಗೆ ಉಚಿತವಾಗಿ ನೀರು ದೊರಕದು ಅನ್ನುವಂಥದ್ದು. ನಮ್ಮಲ್ಲಿ ಅಂತೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ರೈಲು ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುವುದಿಲ್ಲ. ಅಂದ್ರೆ ನಮ್ಮ ಭಾರತ ದೇಶದ ರೈಲ್ವೆ ನಿಲ್ದಾಣಗಳಲ್ಲಿ, ಆಟೋ ರಿಕ್ಷಾ ನಿಲ್ದಾಣಗಳಲ್ಲಿ ಹಾಗೂ ಇನ್ನಿತರ ಮತ್ತೆ ಅದು ವಿಮಾನ ನಿಲ್ದಾಣಗಳಲ್ಲಿ ಕೆಲವೊಂದು ಅರವಟ್ಟಿಗೆಗಳನ್ನ ಈ ನೀರಿನ ಕುಡಿಯುವಂತ ತಾಣಗಳನ್ನ ಅಲ್ಲಿ ಇಟ್ಟಿರ್ತಾರೆ ಅನ್ನುವಂಥದ್ದು. ಆದರೆ ಬೇರೆ ದೇಶಗಳಲ್ಲಿ ಈ ಒಂದು ವ್ಯವಸ್ಥೆ ಇಲ್ಲ ಅನ್ನೋದನ್ನ ಅವರಿಗೆ ನಮಗೆ ತಿಳಿಸ್ತಾರೆ ಅನ್ನುವಂಥದ್ದು. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೊಕ್ಕು ನೀರು ಮಾತ್ರ ಕುಡಿದು ಹೊರಬರಬಹುದಾದ ಸವಲತ್ತು ಇಲ್ಲಿಲ್ಲ. ನಮ್ಮ ಭಾರತ ದೇಶದ ಹೋಟೆಲ್ಗಳಲ್ಲಿ ಹೋಗಿ ಒಂದು ಲೋಟ ನೀರು ಕುಡಿದು ನಾವು ವಾಪಸ್ ಹೊರಗಡೆ ಬರಬಹುದು. ಆದರೆ ಬೇರೆ ದೇಶಗಳಲ್ಲಿ ನೀರನ್ನು ಕೊಡ್ತಕ್ಕಂಥ ಹೋಟೆಲ್ ಯಾವುದೇ ಹೋದರೂ ಕೂಡ ಅಲ್ಲಿ ನೀರನ್ನು ಕೊಡೋದಿಲ್ಲ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಹೇಳ್ತಾರೆ, ಅವರು ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪಿವೆ. ನೋಡ್ರಿ, ಆ ಶ್ರೀಮತಿ ಹೇಮಚಂದ್ರ ಅವರು ತಮ್ಮ ಬಾಲ್ಯದ ದಿನಗಳ ಬಗ್ಗೆ ನೆನಪಿಸಿಕೊಳ್ತಾ ಹೋಗ್ತಾರೆ. ಹೇಗೆ ನೋಡ್ರಿ, ನಾವು ಕೂಡ ಬಾಲ್ಯದಲ್ಲಿ ಹೇಗಿದ್ವಿ ಅನ್ನೋದನ್ನು ನಾವು ಹೇಳ್ತಾ ಹೋಗ್ತಾರೆ. ಅವರ ಮನೆಯ ಸುತ್ತಮುತ್ತ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ, ಒಂದು ಸಣ್ಣ ತೊಟ್ಟಿಯನ್ನು ಕಟ್ತಾ ಇದೆ ಕಟ್ಟಿ ದನ ಕರುಗಳು ಕುಡಿದು ಹೋಗಲಿ ಅನ್ನುವಂಥ ಒಂದು ಎಂತ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರು ಮತ್ತು ಆಹಾರವನ್ನು ಕೊಡ್ತಕ್ಕಂಥ ಸಂಪ್ರದಾಯ ಇದೆ ಅನ್ನುವಂಥದ್ದು. ಅಂದ್ರೆ ಎಲ್ಲರೂ ಕೂಡ ಭೂಮಿಯಲ್ಲಿರ್ತಕ್ಕಂಥ ಎಲ್ಲಾ ಜೀವಿಯೂ ಕೂಡ ಉತ್ತಮ ಜೀವನ ನಡೆಸಿದೆ ಅನ್ನುವಂಥದ್ದು ಈ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕ ಅನ್ನುವಂಥದ್ದು. ಅದೇನೇ ಇರಲಿ ಅದನ್ನ ಅವರಿಗೆ ನಮಗೆ ಹೆಚ್ಚು ಒತ್ತನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಅವರು ಬಾಲ್ಯದಲ್ಲಿ ನೆನೆಸ್ಕೊಳ್ತಾ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ನಾನು ದಿಲ್ಲಿಗೆ ಬಂದು ಅಂದ್ರೆ ನಾನು ಅದರಲ್ಲಿ ಶ್ರೀಮತಿ ಹೇಮಚಂದ್ರ ಅವರು ದಿಲ್ಲಿಗೆ ಬರ್ತಾರೆ, ಬಂದು ವಿದೇಶಕ್ಕೆ ಹಾರಿದ್ದೆ ಅಂದ್ರೆ ದಿಲ್ಲಿಗೆ ಬಂದು ವಿದೇಶಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಆ ದಿಲ್ಲಿಯಲ್ಲಿ ಬಂದಂತಹ ಪ್ರಸಂಗವನ್ನು ಇಲ್ಲಿ ನೆನೆಸ್ಕೊಳ್ತಾರೆ. ಬಾಲ್ಯದ ದಿಲ್ಲಿಯಲ್ಲಿ ಧಗೆ ಧಗೆ ಬಿಸಿಲು, ದಿಲ್ಲಿಯಲ್ಲೂ ಧಗೆ ಧಗೆ ಬಿಸಿಲು, ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು. ನೋಡ್ರಿ, ದಿಲ್ಲಿಯಲ್ಲಿ ಬಹಳ ಬಿಸಿಲು ಜಾಸ್ತಿ, ಅಲ್ಲಿ ಧಗೆ ಧಗೆ ಬಿಸಿಲು, ನಾವು ಬಿಸಿಲನ್ನ ಧಗೆ ಧಗೆ ಅಂತ ಹೋಲಿಸ್ತೀವಿ ಹೇಳಿದ್ವಿ. ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿಗೆ ಬಂದು ಮಣ್ಣಿನ ಮಡಿಕೆ
ವಿಶಾಲ ಮನೋಭಾವ. ಅನೇಕ ಗುರುದ್ವಾರಗಳ ಬಳಿ, ಅಲ್ಲದೇ ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ದೊಡ್ಡ ಕೊಳ ಹಿಡಿದು ನಿಲ್ಲಿಸಿದ ಆಟೋ ಬಸ್ ಹಾಗೂ ದಾರಿ ಹೋಗರಿಗೆಲ್ಲ ನೀರು ತುಂಬಿ ತುಂಬಿ ಕುಡಿಸುವುದನ್ನು ನೋಡಿದ್ದೇನೆ. ನೋಡಿ, ಅನೇಕ ಸ್ವಯಂ ಸೇವಕರು ಆ ದಿಲ್ಲಿಯ ಅಕ್ಕಪಕ್ಕ ರಸ್ತೆಗಳಲ್ಲಿ ಹಾಗೂ ಗುರುದ್ವಾರಗಳ ಬಳಿ ದೇವಸ್ಥಾನಗಳಲ್ಲಿ ಆ ನೀರಿನ ಅಳವಡಿಕೆಗಳನ್ನಿಟ್ಟು ಸ್ವಯಂ ಸೇವಕರು ಅಲ್ಲಿ ಬರ್ತಕ್ಕಂತಹ ದಾರಿ ಹೋಗರಿಗೆ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ನೀರನ್ನು ಕುಡಿಸುವಂತಹ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ ಅನ್ನುವಂಥದ್ದು. ಆನಂತರದಲ್ಲಿ ರೋಹತಕ್ ಅಂತ ರಸ್ತೆ ಇದೆ, ರೋಹತಕ್ ರಸ್ತೆಯ ಅತ್ತಿಯ ಮನೆಯೊಳಗೆ, ಆ ರೋಹತಕ್ ರಸ್ತೆಯಲ್ಲಿ ಶ್ರೀಮತಿ ನೇಮಚಂದ್ರ ಅವರ ಅತ್ತಿಯ ಮನೆ ಇದೆ, ಅಂದ್ರೆ ಗಂಡ ಮನೆ. ಅಲ್ಲಿ ಮನೆಯಲ್ಲಿ ಕಾಲುತ್ತಿದ್ದಂತೆ ಅವರು ಹೊರಗಡೆಯಿಂದ ಅಲ್ಲಿ ಬರ್ತಾರೆ. ಬಂದ ಕಾಲದಂತೆ ಅವ್ರ ಹತ್ತಿ ಹೇಳ್ತಾರೆ, ಬೇಟ ತಾಯಾಜಿ ಆಯೇ ಹೇ ಖಂಡ ಪಾನಿ ಪಿಲಾವು, ನನ್ನ ಮೈದುನ ಮಗನಿಗೆ ಅತ್ತೆ ಕೂಗಿ ಹೇಳಿದರು. ನೋಡಿ ಮೈದುನ ಅನ್ನೋ ಪದವನ್ನು ಸ್ವಲ್ಪ ಗಮನಿಸಿ, ಮೈದುನ ಅಂದ ಪದ ಆ ಗಂಡನ ತಮ್ಮನನ್ನ ಮೈದುನ ಅಂತ ಕರೀತಾರೆ, ಗಂಡನ ತಮ್ಮನನ್ನ ಮೈದುನ ಅಂತ ಕರೀತಾರೆ. ಇಲ್ಲಿ ನಾವು ಕಾಣ್ದೆ ನೋಡೋದಾದ್ರೆ ಶ್ರೀಮತಿ ನೇಮಿಚಂದ್ರ ಗಂಡನ ತಮ್ಮನ ಮಗ ಮಗನಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ, ಯಾರು ಹೇಳೋದಿಲ್ಲ, ಇವರ ಅತ್ತೆ ಹೇಳ್ತಾರೆ. ಏನಂತ, ಬೇಟ ತಾಯಾಜಿ ಆಯೇ ಹೈ ತಂದ ಪಾನಿ ಪಿಲಾವ್ ಅನ್ನೋ ಮಾತನ್ನು ಹೇಳ್ತಾರೆ. ಅವಾಗ ಆ ಪುಟ್ಟ ಹುಡುಗ ತತ್ಕ್ಷಣ ತನ್ನನೇ ನೀರನ್ನು ತಂದು ಕೈ ಇಟ್ಟ. ಆ ಮಗು ಆ ಶ್ರೀಮತಿ ನೇಮಚಂದ್ರಿಗೆ ಒಂದು ಲೋಟ ಹಾಲ ಒಂದು ಲೋಟ ನೀರನ್ನು ಕೊಟ್ಟು ಅವರನ್ನ ಶಾಂತನಾಗಿ ಮಾಡ್ತಾರೆ ಅನ್ನುವಂಥದ್ದು. ದಿಲ್ಲಿಯ ಧೂಳು ಹಾದಿಗಳೆಲ್ಲ ಮರೆತವು, ಅವರ ದಿಲ್ಲಿ ಏನು ಸುತ್ತಾಡ್ತಂತಿಲ್ಲ ಇಡೀ ದಿಲ್ಲಿಯನ್ನ, ಆ ಸಂಪೂರ್ಣವಾಗಿ ಅವರು ಶಾಂತರಾಗ್ತಾರೆ. ಆ ಹಾದಿ ಧೂಳೇ ಬಂದಿತ್ತಲ್ಲ ಅದು ಆರಾಮಾಗ್ತದೆ ಅನ್ನುವಂಥದ್ದು. ಮನೆಗೆ ಬಂದವರಿಗಂತೂ ಮೊದಲು ನೀರು ಕೊಡುವ ಸಂಪ್ರದಾಯ, ಯಾರೇ ಬರಲಿ ನಮ್ಮ ಭಾರತ ದೇಶದ ಸಂಸ್ಥೆಯಲ್ಲಿ ಬಂದವರಿಗೆ ಮೊದಲು ನೀರು ಕೊಡುವ ಸಂಪ್ರದಾಯ ಇದೆ ಅನ್ನುವಂಥದ್ದು. ಡಾಬಾ ಆಗಲಿ, ದರ್ಶಿನಿ ಆಗಲಿ, ಪಂಚತಾರ ಹೋಟೆಲೇ ಆಗಲಿ, ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ. ಯಾವುದೇ ಪಂಚತಾರ ಹೋಟೆಲ್ ಆಗಲಿ, ದರ್ಶಿನಿ ಆಗಲಿ, ಡಾಬಾ ಆಗಲಿ, ಯಾರೇ ಹೋಟೆಲಿನ ಹೋಟೆಲ್ಗೆ ತಿಂಡಿ ತಿಂತಕ್ಕಂಥ ವ್ಯಕ್ತಿಗಳು ಬಂದಂದ್ರ ಮೊದಲಿಗೆ ಅವನಿಗೆ ಲೋಟದಲ್ಲಿ ನೀರನ್ನು ಕೊಟ್ಟು ಮುಂದೆ ಕೇಳುವಂತಹ ಒಂದು ವ್ಯವಸ್ಥೆ ಇದೆ ಅನ್ನುವಂಥದ್ದು. ಪುಕ್ಕಟೆಯಾಗಿ ಕೊಡುವ ನೀರು, ಆದರೆ ನಾನೀಗ ನೀರು ಕೊಡದ ನಾಡುಗಳಲ್ಲಿ ಅಲೆಯುತ್ತಿದ್ದೇನೆ. ಇಂತಹ ನೀರನ್ನು ಕೊಡ್ತಕ್ಕಂಥ ಸಂಪ್ರದಾಯ ಇದೆ, ಆದರೆ ಬೇರೆ ದೇಶಗಳು ನೀರು ಕೊಡದೇ ಇರತಕ್ಕಂಥ ನಾಡಲ್ಲಿ ಅವರು ಅಲಿತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ನಮಗೆ ಹೇಳ್ತಾ ಹೋಗ್ತಾರೆ. ಇನ್ನು ಇವತ್ತಿನ ತರಗತಿಯಲ್ಲಿ ಕೊನೆಯ ಮೂರನೇ ಕಾರಣ ನೋಡಿ ಇವತ್ತಿನ ತರಗತಿಯನ್ನು. ಮ್ಯಾಕ್ಡೊನಾಲ್ಡ್ ನಂತಹ ಅಗ್ಗದ ಫಾಸ್ಟ್ ಫುಡ್ ಜಾಯಿಂಟ್ಸ್ಗೆ ಹೋಗಿ ವೈಭವದ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇರಲಿಲ್ಲ. ನೋಡಿ, ಮ್ಯಾಕ್ಡೊನಾಲ್ಡ್ ಅಂತಹ ಫಾಸ್ಟ್ ಫುಡ್ ಅಂತಹ ಜಾಯಿಂಟ್ಸ್ಗೆ ಹೋಗಿ, ಅಂದರೆ ಆ ಹೋಟೆಲ್ನಲ್ಲಿರ್ತಕ್ಕಂಥ ಹೆಸರನ್ನು ಹೇಳ್ತಾರೆ ಅವರು. ಇವೆಲ್ಲವೂ ಆಂಗ್ಲ ಪದಗಳು, ಅಂದರೆ ಇಂಗ್ಲೀಷ್ ಪದಗಳು. ಈ ಪದಗಳನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಜಾಯಿಂಟ್ಸ್ಗೆ ಹೋಗಿ ವೈಭವದ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯ ಇಲ್ಲಿಲ್ಲ. ಈ ಒಂದು ಅಂದರೆ ಮ್ಯಾಕ್ಡೊನಾಲ್ಡ್ ಮತ್ತು ಪಂಚತಾರ ಹೋಟೆಲ್ಗಳಲ್ಲಿ ನಾವೇನಾದರೂ ಹೋದರೆ ಅಲ್ಲಿ ನೀರು ಕೊಡ್ತಕ್ಕಂಥ ಸಂಪ್ರದಾಯ ಇಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ನಿಮ್ಮ ಪಠ್ಯಪುಸ್ತಕದ ಮೊದಲನೇ ಪ್ರಶ್ನೆ ಹೀಗಿದೆ, ಏನಿದೆ ಅಂತಂದ್ರೆ, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಅನ್ನೋ ಪ್ರಶ್ನೆ ಇದೆ. ಅದಕ್ಕೆ ನೀವೇ ಉತ್ತರ ಬರಬೇಕು ಅಂತಂದ್ರೆ, ಮ್ಯಾಕ್ಡೊನಾಲ್ಡ್ ಅಂತಹ ಅಗ್ಗದ ಫಾಸ್ಟ್ ಫುಡ್ ಜಾಯಿಂಟ್ಸ್ ಹೋಗಿ ವೈಭವದ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇರಲಿಲ್ಲ ಅನ್ನುವಂಥ ಉತ್ತರವನ್ನು ಬರಬೇಕಾಗುತ್ತೆ. ಆ ಮುಂದೆ ಹೇಳ್ತಾರೆ, ಹೋಟೆಲ್ಗಳಲ್ಲಿ ವೈನ್ ಬಿಯರ್ ಇಲ್ಲವೇ ಕೋಲಾಗಳಲ್ಲಿ ಊಟ ಆರಂಭ ಆಗಾದರೆ ಅಲ್ಲಿನ ನಾಡುಗಳಲ್ಲಿ ಅಲ್ಲಿನ ಹೋಟೆಲ್ಗಳಲ್ಲಿ ಏನನ್ನು ಕೊಡ್ತಾರೆ ಅಂತಂದ್ರೆ, ಮೊದಲಿಗೆ ಬಂದ್ಕೊಂಡೆ ವೈನ್ ಬಿಯರ್ ಇಲ್ಲವೇ ಕೋಲಾಗಳಿಂದ ಊಟವನ್ನು ಪ್ರಾರಂಭಿಸ್ತಾರೆ, ನೀರನ್ನು ಕೊಡೋದಿಲ್ಲ. ಮ್ಯಾಕ್ಡೊನಾಲ್ಡ್ಗಳಲ್ಲಿ ಫ್ರೆಂಚ್ ಫ್ರೈಸ್ ಅಲ್ಲಿ ಸ್ಯಾಂಡ್ವಿಚ್ ಆಗಲಿ ಬರ್ಗರ್ ಆಗಲಿ ಜೊತೆಗೆ ದೊಡ್ಡ ಗಾತ್ರದ ಕೋಲಾಗಳಲ್ಲಿ ನೀಡುತ್ತಾರೆ ಅನ್ನುವಂಥದ್ದನ್ನು ಅವರು ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ ಅನ್ನುವಂಥದ್ದು. ಇದನ್ನು ಒಂದೇ ಇದನ್ನು ಒಂದೇ ನಿಮಿಷದಲ್ಲಿ ಪುನರಾವರ್ತನೆ ಮಾಡೋದಲ್ಲ, ನೀರು ಕೊಡೋದು ನಾಡಿನಲ್ಲಿ ಅಂತಂದ್ರೆ, ಅವರು ನಮ್ಮ ಭಾರತ ದೇಶವನ್ನು ಬಿಟ್ಟು ವಿದೇಶಕ್ಕೆ ಹೋಗಿ ಅಲ್ಲಿನ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅವರು, ಅಂದರೆ ನಮ್ಮ ಭಾರತದ ಸಂಸ್ಕೃತಿ ಮತ್ತು ಅಲ್ಲಿನ ಸಂಸ್ಕೃತಿ ಹೇಗಿದೆ ಅನ್ನೋದನ್ನು ಎರಡನ್ನೂ ತುಲನೆ ಮಾಡಿ ನೋಡ್ತಾರೆ. ಆದ್ದರಿಂದ ನಮ್ಮ ಭಾರತ ದೇಶದಲ್ಲಿ
ನೀರು ಕೊಟ್ಟು ಸಂಪ್ರದಾಯ ಇದ್ರೆ ಅಲ್ಲಿ ನೀರು ಕೊಡದ ಸಂಪ್ರದಾಯ ಇಲ್ಲ ಅನ್ನುವಂಥದ್ದನ್ನ ಅವರು ನಮಗೆ ತಿಳಿಸ್ಪಡಿಸಿರೋದನ್ನ ತಿಳಿಸ್ಪಡಿಸ್ತಾ ಇದ್ದಾರೆ. ಆದ್ರಿಂದ ದಯವಿಟ್ಟು ಮಕ್ಕಳೇ ಇದರ ಬಗ್ಗೆ ಹೆಚ್ಚೆಚ್ಚು ಓದ್ಕೊಂಡು ಅರ್ಥೈಸ್ಕೊಂಡು ಇದನ್ನ ಚೆನ್ನಾಗಿ ಓದಿ ಉತ್ತರವನ್ನು ಬರೀರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ರಿ. ಚೆನ್ನಾಗಿ ಓದ್ರಿ, ಏನಾದ್ರೂ ಸಂದೇಹ ಇದ್ರೆ ನನಗೆ ಕಾಲ್ ಮಾಡಿ ತಿಳಿಸಿ ಅಂತ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.